ಹಾಯ್ ಎವ್ರಿವನ್, ವೆಲ್ಕಮ್ ಟು ಲಿಟ್ಲ್ ಹಾಬೀಸ್. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಬೆಲ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಹೋಗುತ್ತೆ. ಇವತ್ತು ಚಿಕನ್ ನಗೆಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಚಿಕನ್ ನಗೆಟ್ಸ್ ಮಾಡೋಕೆ ನಾನಿಲ್ಲಿ ಮೊದಲನೇದಾಗಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ, ಹಾಗೆ ಒಂದು 3 ಸ್ಲೈಸ್ ನಾರ್ಮಲ್ ಬ್ರೆಡ್ ತಗೊಂಡಿದ್ದೀನಿ. ಇದರ ಎಡ್ಜಸ್ನೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು. ಮೆಕ್ಡಾನಲ್ಡ್ಸ್ ಅಲ್ಲೆಲ್ಲ ನಾವು ಇದನ್ನ ತಿಂದೇ ಇರ್ತೀವಿ, ತುಂಬಾ ಜನರಿಗೆ ಇಷ್ಟ ಆಗುವಂತ ಫುಡ್ ಇದು. ಮಿಕ್ಸಿ ಜಾರಿ ತಗೊಂಡಿದ್ದೀನಿ, ಇವಾಗ ಕಟ್ ಮಾಡಿಟ್ಕೊಂಡಿದ್ದಂತ ಬ್ರೆಡ್ ಪೀಸಸ್ನೆಲ್ಲ ಇದಕ್ಕೆ ಸೇರಿಸ್ಕೋಬೇಕು. ನಾರ್ಮಲ್ ಆಗಿ ಚಿಕನ್ ನಗೆಟ್ಸ್ ಅಷ್ಟು ಸ್ಪೈಸಿಯಾಗಿರಲ್ಲ, ನಾನಿಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾ ಇದ್ದೀನಿ. ಇವಾಗ ಚಿಕನ್ನ ಸೇರಿಸ್ತಾ ಇದ್ದೀನಿ, ಆದಷ್ಟು ಸ್ವಲ್ಪ ಸ್ಮಾಲ್ ಪೀಸಸ್ ಆಗಿದ್ರೆ ಬ್ಲೆಂಡ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ. 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಚ್ಚು ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ತುಂಬ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ರಫ್ ಆಗಿರಬೇಕು. ಈ ಟೆಕ್ಸ್ಚರಲ್ಲಿ ಇದ್ರೆ ಸಾಕು, ಎಲ್ಲದೂ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಇವಾಗ ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ನೈಫ್ಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೋತಾ ಹೋಗಬೇಕು. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಆವಾಗ ಈವನ್ ಆಗಿ ಬರುತ್ತೆ. ಅನ್ ಈವನ್ ಎಡ್ಜಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ಈ ಶೇಪಲ್ಲಿ ಬಂದಿದೆ. ಇಷ್ಟು ದಪ್ಪ ಇದ್ರೆ ಸಾಕು, ಯಾಕಂದರೆ ಒಳಗಡೆ ಕೂಡ ಕುಕ್ ಆಗಬೇಕಾಗಿರೋದ್ರಿಂದ ಇಷ್ಟು ಮಾಡಿಕೊಂಡ್ರೆ ಸಾಕು. ಈಗ ಒಂದು ಬೌಲಲ್ಲಿ ಒಂದು ಎಗ್ನ ಬೀಟ್ ಮಾಡ್ಕೋಬೇಕು. ಅರ್ಧ ಕೆ ಜಿ ಅಷ್ಟಕ್ಕೆ ಒಂದು ಎಗ್ ಸಾಕಾಗುತ್ತೆ. ಇದನ್ನು ಕೂಡ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಆವಾಗ ನೀಟಾಗಿ ಬರುತ್ತೆ. ಕೋಟಿಂಗ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಎಗ್ಗಲ್ಲಿ ಒಂದ್ಸತಿ ಡಿಪ್ ಮಾಡಿಕೊಂಡು ನಂತರ ಬ್ರೆಡ್ ಕ್ರಮ್ಸಲ್ಲಿ ಕೋಟಿಂಗ್ ಮಾಡ್ಕೋತಾ ಹೋಗಬೇಕು. ಕೋಟಿಂಗ್ ಮಾಡ್ಕೊಳ್ಳೋವಾಗಲೇ ಶೇಪ್ ಎಲ್ಲನೂ ನೀಟಾಗಿ ಮಾಡಿಕೊಂಡ್ರೆ ಎಲ್ಲದೂ ಈವನ್ ಆಗಿ ಬರುತ್ತೆ. ಈ ರೀತಿ ಎಲ್ಲದನ್ನು ಇದೇ ಥರ ಮಾಡಿಕೊಂಡು ಒಂದು 5 ನಿಮಿಷ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಒಂದು ಬಾಣಲೆನಲ್ಲಿ ಇವಾಗ ಆಯಿಲ್ ಬಿಸಿಗಿಟ್ಕೊಂಡಿದ್ದೀನಿ, ಆದಷ್ಟು ಕಡಿಮೆ ಊರಿನಲ್ಲೇ ಇದನ್ನು ಕುಕ್ ಮಾಡ್ಕೋಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಕುಕ್ ಆಗಲ್ಲ, ಬ್ರೆಡ್ ಕ್ರಮ್ಸ್ ಮಾತ್ರ ಬರ್ನ್ ಆಗಿಬಿಡುತ್ತೆ. ಸೊ ನಿಧಾನವಾಗಿ ಕುಕ್ ಮಾಡ್ಕೋಬೇಕು. ನೀವು ನೋಡ್ಬೋದು ಒಳ್ಳೆ ಕಲರ್ ಕೂಡ ಬಂದಿದೆ, ಇಷ್ಟು ಬಂದರೆ ಸಾಕು. ಇವಾಗ ಎಕ್ಸೆಸ್ ಆಯಿಲ್ನೆಲ್ಲ ಒಂದು ಟಿಶ್ಯೂ ಪೇಪರ್ನಲ್ಲಿ ತೆಗೆದುಬಿಟ್ರೆ ನಮ್ಮ ಚಿಕನ್ ನಗೆಟ್ಸ್ ರೆಡಿಯಾಗೋಗುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಚಿಕನ್ ನಗೆಟ್ಸ್ನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಡಿಫ್ರೆಂಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.